ರಾಜ್ಯದಲ್ಲಿ ವಿಧಾನಸಭೆ ಬೈ ಎಲೆಕ್ಷನ್ನ ಅಖಾಡ ರಂಗೇರಿದೆ. ರಾಜ್ಯದ ಮೂರು ಕ್ಷೇತ್ರಗಳಲ್ಲೂ ಬೈ ಎಲೆಕ್ಷನ್ ತಂತ್ರಗಾರಿಕೆ ಶುರುವಾಗಿದೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮೇಲೆಯೇ ಮೂರು ಪಕ್ಷಗಳ ಕಣ್ಣಿದೆ. ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ ಈ ಮೂರು ಕ್ಷೇತ್ರಗಳಿಗೆ ವಿಧಾನಸಭೆ ಉಪ ಚುನಾವಣೆ ನಡೀಬೇಕು, ಬೈ ಎಲೆಕ್ಷನ್ ನಡೀಬೇಕು. ಈ ಬೈ ಎಲೆಕ್ಷನ್ಗೆ ಅಖಾಡ ರಂಗೇರ್ತಾ ಇದೆ. ರಾಜ್ಯದ ಮೂರು ಕ್ಷೇತ್ರಗಳಲ್ಲೂ ಬೈ ಎಲೆಕ್ಷನ್ ತಂತ್ರಗಾರಿಕೆ ಈಗಾಗಲೇ ಶುರುವಾಗಿದೆ. ಅದರಲ್ಲೂ ಪ್ರಮುಖವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮೇಲೆ ಮೂರೂ ಪಕ್ಷಗಳು ಕಣ್ಣಿರಿಸಿದ್ದಾರೆ. ಪ್ರತಿಷ್ಠೆಯ ಕ್ಷೇತ್ರ ಆಗಬಹುದಿದೆ, ಗೆಲ್ಲಲೇಬೇಕು ಅಂತ ಪದೇ ಪದೇ ಕ್ಷೇತ್ರಕ್ಕೆ ಡಿ ಕೆ ಶಿವಕುಮಾರ್ ಭೇಟಿ ಕೊಡ್ತಾ ಇದ್ದಾರೆ. ಇಡೀ ಚುನಾವಣಾ ಅಖಾಡವನ್ನು ಹದಗೊಳಿಸ್ತಾ ಇದ್ದಾರೆ. ಲೋಕ ಚುನಾವಣೆಯ ಹಿನ್ನೆಲೆಯಲ್ಲಿ ಹಿನ್ನಡೆ ಆಗಿತ್ತು ಆ ಚುನಾವಣೆ, ಆ ಹಿನ್ನೆಲೆಯಲ್ಲಿ ಅದೆಲ್ಲವನ್ನು ಸರಿಪಡಿಸಿಕೊಳ್ಳೋದಕ್ಕೆ ಡಿ ಸಿ ಎಂ ತಂತ್ರ ಮಾಡಿದ್ದಾರೆ. ಡಿ ಸಿ ಎಂ ತಂತ್ರಕ್ಕೆ ಮೈತ್ರಿ ಪಕ್ಷಗಳು ಪ್ರತಿತಂತ್ರ ಹೆಣಿತಾ ಇದ್ದಾವೆ, ಸದ್ದಿಲ್ಲದೆ ತಯಾರಿ ಆರಂಭ ಮಾಡಿದ್ದಾರೆ. ಡಿ ಕೆ ಬ್ರದರ್ಸ್ಗೆ ಮತ್ತೊಮ್ಮೆ ಸೋಲಿನ ರುಚಿ ತೋರಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. 2+1 ಫಾರ್ಮುಲಾದಡಿ ಜೆ ಡಿ ಎಸ್ ಸಿಂಬಲ್ನಲ್ಲಿ ಅಭ್ಯರ್ಥಿ ಕಣಕ್ಕೆ ಬಿ ಜೆ ಪಿ ಪ್ಲಾನ್ ಮಾಡಿದೆ, ಎನ್ ಡಿ ಎ ಪ್ಲಾನ್ ಮಾಡಿದೆ. ಚನ್ನಪಟ್ಟಣ ಜೆ ಡಿ ಎಸ್ಗೆ, ಶಿಗ್ಗಾವಿ ಹಾಗೂ ಸಂಡೂರು ಬಿ ಜೆ ಪಿಗೆ ಅಂತ ಇದೆ. ಆದರೆ ಜೆ ಡಿ ಎಸ್ಗಿದ್ರೂ ಕೂಡ ಸಿಂಬಲ್ ಎಕ್ಸ್ಚೇಂಜ್ ಮಾಡ್ತೀವಿ ಅಂತ ಒಂದು ಪ್ಲಾನನ್ನು ಮಾಡ್ಕೊಂಡಿದ್ದಾರಂತೆ. ಇನ್ನು ಚನ್ನಪಟ್ಟಣದಲ್ಲಿ ಸ್ಟ್ರಾಂಗ್ ಅಭ್ಯರ್ಥಿಯನ್ನು ನಿಲ್ಲಿಸೋದಕ್ಕೆ ಮೈತ್ರಿ ಪಕ್ಷಗಳು ಪ್ಲಾನ್ ಮಾಡಿದ್ದಾವೆ. ಎರಡೂ ಪಕ್ಷಗಳಲ್ಲೂ ಅಚ್ಚರಿಯ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಬಗ್ಗೆ ಚರ್ಚೆ ಆಗಿದೆ. ಯಾರು ಈ ಸ್ಟ್ರಾಂಗ್ ಅಭ್ಯರ್ಥಿ? ಚನ್ನಪಟ್ಟಣದಲ್ಲಿ ಎನ್ ಡಿ ಎಯಿಂದ ಎರಡೂ ಪಕ್ಷಗಳಿಂದಲೂ ಸ್ಟ್ರಾಂಗ್ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದಕ್ಕೆ ಪ್ಲಾನ್ ಆಗಿದೆ. ಅಚ್ಚರಿಯ ಅಭ್ಯರ್ಥಿ ಕಣಕ್ಕಿಳಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಎಚ್ ಡಿ ಕೆ ಕುಟುಂಬದ ಕುಡಿ ಅಭ್ಯರ್ಥಿ ಆಗಬೇಕು ಅಂತಲೂ ಕೂಗಿದೆ. ಯಾರದು? ನಿಖಿಲ್ ಕುಮಾರಸ್ವಾಮಿ. ಅಚ್ಚರಿಯ ಅಭ್ಯರ್ಥಿ ಕಣಕ್ಕಿಳಿಸುವ ಬಗ್ಗೆ ಜೆ ಡಿ ಎಸ್ ಬಿಜೆಪಿ ಲೆಕ್ಕಾಚಾರ ಹಾಕೊಂಡಿದೆ. ಸಿಪಿವೈ ನಿಖಿಲ್ ಮಧ್ಯೆ ಅಚ್ಚರಿ ಅಭ್ಯರ್ಥಿ ನಿಲ್ಲಿಸುವುದಕ್ಕೆ ದೋಸ್ತಿ ಚರ್ಚೆ ಮಾಡ್ತಾ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಕೊನೆಯ ಕ್ಷಣದಲ್ಲಿ ಡಾಕ್ಟರ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸಿ ಸಕ್ಸಸ್ ಕಂಡಿತು. ಉಪಚುನಾವಣೆಯಲ್ಲೂ ಅಚ್ಚರಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವುದಕ್ಕೆ ಪ್ಲಾನ್ ಆಗ್ತಾ ಇದೆ. ಒಕ್ಕಲಿಗ ಸಮುದಾಯದ ಸಮಾಜ ಸೇವಕರಿಗೆ ಜೆ ಡಿ ಎಸ್ ಹುಡುಕಾಡ್ತಾ ಇದೆ. ಇದೇ ತಂತ್ರಗಾರಿಕೆ ಮಾಡೋದಕ್ಕೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಕೂಡ ಸೂಚನೆ ಕೊಟ್ಟಿದ್ದಾರಂತೆ. ಕಾಂಗ್ರೆಸ್ನಲ್ಲೂ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಮಧ್ಯೆ ಅಚ್ಚರಿಯ ಅಭ್ಯರ್ಥಿಯ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇಲ್ಲಿ ಡಿ ಕೆ ಶಿವಕುಮಾರ್ ಸ್ಪರ್ಧೆ ಮಾಡ್ತಾರೋ, ಡಿ ಕೆ ಸುರೇಶ್ ಸ್ಪರ್ಧೆ ಮಾಡ್ತಾರೋ? ಈಗಾಗಲೇ ಡಿ ಕೆ ಸುರೇಶ್ ಇಲ್ಲ, ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಸ್ಪರ್ಧೆ ಮಾಡುವ ಚಾನ್ಸಸ್ ಕಡಿಮೆ ಇದೆ ಅವರಿಗೆ ಮನಸ್ಸಿದ್ರೂ ಕೂಡ. ಆದರೆ ಎಲ್ಲಿ ಕಳ್ಕೊಂಡಿದೀವೋ ಅಲ್ಲೇ ಪಡ್ಕೊಳ್ಬೇಕು ಅಂತ ಅವರೂ ಇದ್ದಾರೆ. ಹಾಗಾದರೆ ಎನ್ ಡಿ ಎಲ್ ಏನಾಗುತ್ತೆ? ಎನ್ ಡಿ ಎಯಿಂದ ಯಾರು ಅಭ್ಯರ್ಥಿ ಆಗ್ತಾರೆ? ಇವೆಲ್ಲ ಪ್ರಶ್ನೆಗಳಿದ್ದಾವೆ. ಹನುಮಂತ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ, ಲೈವ್ ನಲ್ಲಿ ಜಾಯ್ನ್ ಆಗ್ತಾರೆ. ಹನುಮಂತ್, ಗುಡ್ ಮಾರ್ನಿಂಗ್. ಈ ಚನ್ನಪಟ್ಟಣ ಉಪಚುನಾವಣೆಯ ಕಣವನ್ನೇ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ ಎರಡೂ ಪಕ್ಷಗಳು. ಹಾಗಾಗಿ ಯಾರ ಅಭ್ಯರ್ಥಿಗಳಾಗಬಹುದು ಅಂತ, ಕಾಂಗ್ರೆಸ್ನಿಂದ ಯಾರು, ಎನ್ ಡಿ ಎಯಿಂದ ಯಾರು, ಏನ್ ಚರ್ಚೆ ಆಗ್ತಾ ಇದೆ? ಖಂಡಿತ ವಾಸುದೇವ್, ಮೂರು ಉಪಚುನಾವಣೆಗಳಲ್ಲಿ ಅಂದ್ರೆ ಶಿಗ್ಗಾವು, ಸಂಡೂರು, ಚನ್ನಪಟ್ಟಣ ಈ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನ ಮತ್ತೆ ಒಂದಷ್ಟು ಕುತೂಹಲವನ್ನ ಹೆಚ್ಚು ಮಾಡಿಕೊಂಡಿರುವಂತದ್ದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಮೊದಲಿಂದನೂ ಗಮನಿಸ್ತಾ ಹೋದ್ರೆ ಅಲ್ಲಿಯ ಒಂದಷ್ಟು ಮತದಾರರ ನಾಡಿ ಮಿಡಿತ ಮೊದಲಿಂದ ಈ ಹಿಂದಿನ ಚುನಾವಣೆಯ ಫಲಿತಾಂಶಗಳನ್ನ ನೋಡುವಂಥದ್ದು ಆದ್ರೆ ಅಲ್ಲಿ ಮೊದಲಿಂದನೂ ಕೂಡ ಡಿ ಕೆ ಒಂದು ಜೆ ಡಿ ಎಸ್ ಮತ್ತೆ ಬಿಜೆಪಿಯ ನಡುವೆ ನೇರ ನೇರವಾದಂತಹ ಫೈಟ್ ಇತ್ತು. ಅದರಲ್ಲೂ ಕೂಡ ಸಿ ಪಿ ಯೋಗೇಶ್ವರ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ನಡುವೆ ಜಿದ್ದಾಜಿದ್ದಿ ಇತ್ತು. ಇದೀಗ ಅವರಿಬ್ರು ಒಂದಾಗಿದ್ದಾರೆ. ಸೇಮ್ ಟೈಮ್ ಕಾಂಗ್ರೆಸ್ನ ಕೆ ಪಿ ಸಿ ಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರು ಕೂಡ ಸ್ವತಃ ನಾನೇ ಅಭ್ಯರ್ಥಿ ಆಗ್ತೀನಿ, ಇಲ್ಲಿ ಯಾರೇ ಅಭ್ಯರ್ಥಿ ಆದರೂ ಕೂಡ ಅವರ ಮುಖ ನನ್ನದೇ ಆಗಿರುತ್ತೆ ಅನ್ನುವಂತಹ ಸಂದೇಶವನ್ನು ಕೊಡೋದ್ರ ಮೂಲಕ ಅಲ್ಲಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ಗೆ ಭದ್ರ ನೆಲೆ ಇಲ್ಲ ಅಂತ ಅಂದ್ರೂ ಕೂಡ ವ್ಯಕ್ತಿಯ ವರ್ಚಸ್ಸು ಇರುವಂತಹ ಕಾರಣಕ್ಕಾಗಿ ಪ್ರಬಲ ಅಭ್ಯರ್ಥಿಯ ಆಗ್ಬಹುದು ಅನ್ನೋಂತ ಒಂದಷ್ಟು ಚರ್ಚೆಗಳಿದ್ವು. ಸ್ವತಃ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು ಕೂಡ ಅಭ್ಯರ್ಥಿ ಆಗ್ತಾರೆ, ಕೊನೆ ಹಂತದಲ್ಲೂ ಡಿ ಕೆ ಸುರೇಶ್ ಅವರ ಅಭ್ಯರ್ಥಿ ಆಗ್ತಾರೆ ಅನ್ನುವಂತಹ ಈ ಕ್ಷಣದವರೆಗೂ ಕೂಡ ಚರ್ಚೆ ಇದೆ. ಆದ್ರೆ ಈ ಇಬ್ಬರಿಗೂ ಕೂಡ ಡಿ ಕೆ ಬ್ರದರ್ಸ್ಗೆ ಮತ್ತಷ್ಟು ಒಂದಷ್ಟು ಟೆನ್ಷನ್ ಅನ್ನು ಕೊಡಬೇಕು, ತಲೆನೋವು ಕೊಡಬೇಕು ಅನ್ನೋಂತಹ ಲೆಕ್ಕಾಚಾರದಲ್ಲಿ ಮೈತ್ರಿ ಪಕ್ಷಗಳು ಇದ್ದಂತೆ ಕಾಣಿಸುತ್ತೆ. ಯಾಕಂತಂದ ಹೇಳಿದ್ರೆ ಇಲ್ಲಿ ಕೊನೆ ಹಂತದಲ್ಲಿ ಈಗಾಗಲೇ ಜೆ ಡಿ ಎಸ್ ನ ಸಿಂಬಲ್ ನಲ್ಲಿ ಅಭ್ಯರ್ಥಿಯನ್ನ ನಿಲ್ಲಿಸಬೇಕು ಅನ್ನೋಂತಹ ಚರ್ಚೆ ಸಾಕಷ್ಟು ಇದ್ದಾಗಲೂ ಕೂಡ ಕುಟುಂಬ ರಾಜಕಾರಣದಿಂದ ಏನ ಆರೋಪಗಳೇನಿದಾವೆ ಆ ಆರೋಪದಿಂದ ಮುಕ್ತ ಆಗಬೇಕು, ಸೇಮ್ ಟೈಮ್ ಪಕ್ಷವನ್ನ ಒಂದು ಕಡೆಗೆ ಜೆ ಡಿ ಎಸ್ ಭದ್ರ ನೆಲೆಯನ್ನು ಆಗಿರುವಂತಹ ಆ ಒಂದು ಕ್ಷೇತ್ರವನ್ನು ಉಳಿಸಿಕೊಳ್ಬೇಕು, ಸೇಮ್ ಟೈಮ್ ಮೈತ್ರಿ ಧರ್ಮ ಪಾಲನೆ ಕೂಡ ಆಗಬೇಕು. ಆ ಕಾರಣಕ್ಕಾಗಿ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹವ್ರನ್ನ ಅಭ್ಯರ್ಥಿ ಮಾಡುವಂತದ್ದಾದ್ರೆ ಅಲ್ಲಿ ಒಂದ್ ಕಡೆಗೆ ಗೆಲುವಿಗೆ ಸುಲಭ ಆಗಬಹುದು ಅನ್ನುವಂತ ಒಂದಷ್ಟು ಲೆಕ್ಕಾಚಾರ ಈಗ ಮೈತ್ರಿ ಪಕ್ಷದಲ್ಲಿ ನಡೀತಾ ಇರುವಂತದ್ದು. ಅಂತಿಮವಾಗಿ ಇತ್ತ ಕಾಂಗ್ರೆಸ್ ನಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಆಗ್ತಾರಾ, ಡಿ ಕೆ ಸುರೇಶ್ ಅವರು ಆಗ್ತಾರಾ, ಕೊನೆಗೆ ಅಂತಿಮವಾಗಿ ಅರ್ಚರಿಯ ಅಭ್ಯರ್ಥಿ ಯಾರಾದ್ರೂ ಘೋಷಣೆ ಆಗ್ತಾರ ಅನ್ನುವಂತ ವಾತಾವರಣ ಇದೆ. ಅಥವಾ ಮೈತ್ರಿ ಪಕ್ಷದಲ್ಲೂ ಕೂಡ ಅದೇ ರೀತಿಯ ವಾತಾವರಣ ಇದೆ. ಅಂತಿಮವಾಗಿ
ಕಾಂಗ್ರೆಸ್ ಮತ್ತೆ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಯಾರು ಅನ್ನೋ ಕುತೂಹಲ ಕೊನೆ ಕ್ಷಣದವರೆಗೂ ಕಾದ್ಕೊಳ್ಳುವಂತ ತಂತ್ರಗಾರಿಕೆ ನಡೀತಾ ಇದೆ ವಾಸುದೇವ್. ಓಕೆ, ಹಾಗೆ ರೀ ಹನುಮಂತ್, ಮತ್ತೆ ಮಾತಾಡ್ಸಿನ್ ತಮ್ಮನ್ನ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.